ರಾಷ್ಟ್ರೀಯ ಮೀನು ಕೃಷಿಕರ ದಿನಾಚರಣೆ ಅಂಗವಾಗಿ ಒಂದು ದಿನದ ಸುಸ್ಥಿರ ಒಳನಾಡು ಮೀನುಗಾರಿಕೆ ತರಬೇತಿ ಕಾರ್ಯಕ್ರಮವನ್ನು ವಿಜಯಪುರ ನಗರದ ಬೂತ್ನಾಳ್ ಕೆರೆ ಹತ್ತಿರದ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಭಾಗದ ರೈತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೀನುಗಾರಿಕೆಯಿಂದ ಲಾಭಗಳ ಕುರಿತು ಮಾಹಿತಿ ಪಡೆದರು. ತರಬೇತಿಯಿಂದಾಗಿ ರೈತರಿಗೆ ಅತ್ಯಂತ ಉಪಯುಕ್ತ ಮಾಹಿತಿ ಸಿಗುತ್ತದೆ. ಜೊತೆಗೆ ಇಲಾಖೆಯಿಂದ ಪ್ರಾತ್ಯಕ್ಷಿಕೆ ಜೊತೆಗೆ ತರಬೇತಿ ನೀಡಲಾಗ್ತಾ ಇದೆ. ಜೊತೆಗೆ ಕಡಿಮೆ ಬೆಲೆಯಲ್ಲಿ ರೈತರಿಗೆ ಮೀನುಗಳನ್ನು ಕೂಡ ನೀಡಲಾಗ್ತಾ ಇದೆ. ಈ ಮೀನುಗಾರಿಕೆಯಿಂದ ಉತ್ತಮ ಲಾಭ ರೈತರು ಪಡೆಯಬಹುದು. ರೈತರಿಗೆ ಪ್ರತಿ ವರ್ಷ ಹಂಚ್ತಾ ಇದ್ದಾರೆ. ಡಿಮಾಂಡ್ ಭಾಳ ಇದೆ. ಅವ್ರು ಹೇಳ್ತಾ ಇದ್ದಾರೆ ಒಂದು 20-30,000-50,000 ತರಿಸಿದ್ರು ಒಂದೇ ದಿವಸದಲ್ಲಿ ಖಾಲಿ ಆಗ್ತಾವೆ ಅಂತ ಹೇಳ್ತಾರೆ. ಅದನ್ನು ತೊಗೊಂಡೋಗಿ ನೀವು ಈಗಾಗಲೇ ಗೊತ್ತು ಕೆರೆ ತುಂಬುವ ಯೋಜನೆ ಅದಾವೆ ಮತ್ತು ನಾಲಾ ಇದಾವೆ ಮತ್ತು ಬೇರೆ ಕೃಷಿ ಹೊಂಡಗಳದಾವೆ. ಅದರಲ್ಲಿ ನೀವು ಈ ಮರಿಗಳನ್ನು ಬಿಟ್ಟು ಅದು ಹೇಗೆ ಪಾಲನೆ ಪೋಷಣೆ ಮಾಡಬೇಕಂತ ಇಲ್ಲಿ ಸವಿಸ್ತಾರಾಗಿ ಹೇಳ್ತಾರೆ. ಅಂದ್ರೆ ನಿಮಗೆ ಸಗಣಿ ಹಾಕ್ಬೋದು ಅಥವಾ ಬೇರೆ ಗೊಬ್ಬರ ಹಾಕ್ಬೋದು ಅಥವಾ ಹಿಂಡಿ ಹಾಕ್ಬೋದು. ನಿಮಗೆ ಹೊಂಡ ಇರ್ತದೆ, ಹೊಂಡದಲ್ಲಿ ಬರೀ ಮೀನು ಬಿಟ್ಟರೆ ನಿಮಗೆ ಉತ್ಪನ್ನ ಹೆಚ್ಚಿನ ಉತ್ಪನ್ನ ಬರ್ತದೆ. ಈ ರೀತಿಯಾಗಿ ಅನೇಕ ವಿಧಗಳಿಂದ ಇದು ಅನುಕೂಲ ಇದೆ. ರೈತರು ಏನೇ ಸಮಸ್ಯೆ ಇದ್ದರೂ ಈ ಕೃಷಿ ಸಂಶೋಧನೆಗೆ ಬಂದು ಡಾಕ್ಟರ್ ವಿಜಯಕುಮಾರ್ ಅಥವಾ ಅತನೂರವರು ಅಥವಾ ಸಿಬ್ಬಂದಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಒಳ್ಳೆಯ ರೀತಿಯಿಂದ ಬೆಳೆದಿದ್ದಾದರೆ ನಿಮಗೆ ಇದರ ಹೆಚ್ಚಿನ ಲಾಭ ಸಿಗುತ್ತೆ ಅಂತ ಹೇಳ್ತಾರೆ. ಈ ಕಾರ್ಯಕ್ರಮಕ್ಕೆ ನನಗೆ ಎರಡು ಮಾತು ಆಡಲಿಕ್ಕೆ ಅನುವು ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಮತ್ತು ಈ ಸಂಶೋಧನೆಯ ಮುಖ್ಯಸ್ಥರಾದ ವಿಜಯಕುಮಾರ್, ಅತನೂರು ಮತ್ತು ಉಳಿದ ಸಿಬ್ಬಂದಿಯವರಿಗೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ಜೈ. ಆಚರಣೆಗಳನ್ನು ಕೂಡ ಯಾಕೆ ಆಚರಿಸ್ತಾರೆ ಅನ್ನೋದು ತಮ್ಗೆ ಇದು ಹೇಳಿದ್ದಾರೆ. ನಮ್ಮದೊಂದು ಒಂದು ಒಂದು ಏನು ಉದ್ದೇಶ ಏನಂತಂದರೆ ಸುಮಾರು ಒಂದು 4-5 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾಕಂದರೆ ಮೀನುಗಾರಿಕೆ ಇಲಾಖೆಯನ್ನು ಒಂದು ಅಭಿವೃದ್ಧಿಯನ್ನು ಮಾಡಿಕೊಂಡು ಮೀನು ಕೃಷಿನ ಒಂದು ಕ್ರಾಂತಿ ಅಂತ ನಾವು ವಿಜಯಕುಮಾರ್ ಸರ್ ಆಗಲಿ, ನಾವು ಆಗಲಿ, ಅನಂತ್ ಶೆಟ್ಟಿ ಸರ್ ಆಗಲಿ, ಬಿರಾದಾರ್ ಅವರಾಗಲಿ, ಅತನೂರ್ ಸರ್ ಆಗಲಿ, ಇದನ್ನದು ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಕೊಂಡು ತಾವೆಲ್ಲ ನೋಡಿದಿರಿ. ಕಳೆದ ಜನವರಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಮೊದಲನೇ ಬಾರಿಗೆ ನಾವು ಜಿಲ್ಲಾ ಮಟ್ಟದ ಮತ್ಸ್ಯ ಮೇಳ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ನಮ್ಮ ರೈತರಿಗೆ ಒಂದು ವೇದಿಕೆ ಮಾಡಿಕೊಂಡು ಅದನ್ನು ಎಷ್ಟೊಂದು ಇದು ಮಾಡಬೇಕಂತೇಳಿ ನಾವು ಮಾಡಿದ್ದೀವಿ. ಅದರದ್ದು ನಮಗೆ ಫಲ ಇನ್ನು ಬರೋ ದಿವಸಗಳಲ್ಲಿ ಕೊಡ್ತದೆ ನಮ್ಗೆ. ಯಾಕಂತಂದರೆ ಆಲ್ರೆಡಿ ಅನಂತ್ ಶೆಟ್ಟಿ ಸರ್ ಹೇಳಿದ್ದಾರೆ, ನಮ್ಮ ಸ್ವಾಗತ ಭಾಷಣದಲ್ಲೂ ಹೇಳಿದ್ದಾರೆ, ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಬರೋ ದಿವಸಗಳಲ್ಲಿ ಕೆರೆ ತುಂಬುಗೆ ಯೋಜನೆ ಆಲ್ಮೋಸ್ಟ್ ಆಲ್ ಆಗಿ ಮೀನಿಂದ ಒಂದು ಉತ್ಪಾದನೆ ಆಗಲಿಕ್ಕೆ ಸಾಕಷ್ಟು ಸೋರ್ಸ್ಗಳಿದ್ದಾವೆ. ಒಂದೇ ಸಲ ಆಗಲೇ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನೆಲ್ಲ ರೈತರಿಗೆ ಯಾಕೆ ವಿನಂತಿ ಮಾಡ್ತಾ ಇದ್ದೇನೆಂದರೆ ಬರೋ ದಿವಸಗಳಲ್ಲಿ ಬಿಜಾಪುರ ಜಿಲ್ಲೆಯೂ ಒಂದು ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆಯಲ್ಲಿ, ಈಗ ಆಂಧ್ರದಲ್ಲಿಯೂ ಯಾವ ಥರ ಮೀನುಗಾರಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ಅದೇ ಥರನೂ ನಮ್ಮ ಜಿಲ್ಲೆಯನ್ನು ಕನ್ವರ್ಟ್ ಆಗಲಿಕ್ಕೆ ಮೀನುಗಾರಿಕೆಗೂ ಒಂದು ಇದು ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ತಾವೆಲ್ಲ ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.